ದೇವರಿಗೆ ಸ್ತುತಿಯಾಗಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಲೋಕವಿಡೀ ಕ್ರಿಸ್ತನ ಜನನದ ಸ್ಮರಣೆಯ ದಿನಕ್ಕಾಗಿ ಸಿದ್ಧತೆ ನಡೆಸುವ ಈ ಸುಂದರ ದಿನಗಳಲ್ಲಿ ನಮ್ಮನ್ನು ನಮಗೆ ಸಿದ್ಧಗೊಳಿಸೋಣ. ನಮ್ಮ ಹೃದಯಗಳಲ್ಲಿ ಕ್ರಿಸ್ತನ ಜನನವಾಗಲು ಈ ವರ್ಷದ ಕ್ರಿಸ್ಮಸ್ ಒಂದು ಹೊಸ ಚೇತನ ನಮ್ಮಲ್ಲಿ ತರಲಿ. ದೇವರ ಸಾನ್ನಿಧ್ಯ ಸಾಮೀಪ್ಯ ನಮಗೆ ಲಭಿಸಲು ಮೊದಲನೆಯ ಹಂತವೇ ನಮ್ಮಲ್ಲಿ ಕೃತಜ್ಞತಾ ಭಾವ ಉಂಟಾಗಬೇಕು ಎಂಬುದು. ಕೀರ್ತನೆಗಳು 95ನೇ ಅಧ್ಯಾಯದಲ್ಲಿ ಬನ್ನಿ ಸ್ತುತಿಗೀತೆಗಳನ್ನು ಹಾಡೋಣ ಪ್ರಭುವಿಗೆ, ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಆತನ ಕೈಯಲ್ಲಿದೆ ಭುವಿಯ ಅಂತರಾಳಗಳು, ಆತನವೇ ಪರ್ವತಗಳ ತುತ್ತ ತುದಿಗಳು, ಸಮುದ್ರವೂ ಆತನವೇ, ಅವ ನಿರ್ಮಿಸಿದವ ಆತನೇ, ಒಣ ನೆಲವೂ ಆತನದೇ, ಅದು ರೂಪಿಸಿದವ ಆತನೇ. ಎಲ್ಲವನ್ನೂ ರೂಪಿಸಿದವನನ್ನು, ಎಲ್ಲವನ್ನೂ ದಾನವಾಗಿ ಕೊಡುವವನನ್ನು ನೆನಪಿಸಲು ಇದು ತಕ್ಕ ಸಮಯವಾಗಿದೆ. ಯೇಸುಕ್ರಿಸ್ತರ ಜನನದ ಸುವಾರ್ತೆಯನ್ನು ದೇವದೂತರು ಮಾತೆ ಮರಿಯಮ್ಮಳಿಗೆ ತಿಳಿಸಿದಾಗ ಗೊಂದಲಕ್ಕೊಳಗಾದ ಅಮ್ಮ ತನಗೆ ಎದುರಾಗಲಿರುವ ಕಷ್ಟ ನೋವುಗಳ ಮನವರಿಕೆಯಾದರೂ ಎದೆಗುಂದದೆ ಸ್ತುತಿಗೀತೆಗಳನ್ನು ಹಾಡಿದಳು ಎಂಬುದನ್ನು ಸಂತ ಲೋಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಕಾಣಬಹುದು. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ಮಾತೆ ಮರಿಯಮ್ಮನ ಜೀವನವಿಡೀ ಸ್ತುತಿಗೀತೆಗಳು ಹಾಗೂ ಕೃತಜ್ಞತಾ ಭಾವವು ತುಂಬಿದಾಗಿದೆ. ಬಾಲ ಯೇಸುವಿನ ಆಗಮನವನ್ನು ಸ್ತುತಿ ಗೀತೆಗಳಿಂದ ತುಂಬಿದ ಮಾತೆಯ ಜೀವನವನ್ನು ಮಾದರಿಯಾಗಿಸಿ ನಮಗೆ ಮೊದಲು ನಮ್ಮ ಕುಟುಂಬಗಳಲ್ಲಿ ಕೃತಜ್ಞತೆಯ ಜೀವನವನ್ನು ಆರಂಭಿಸೋಣ. ನಮ್ಮ ನಡೆ ನುಡಿಗಳಲ್ಲಿ ಈ ಭಾವವು ತುಂಬಿ ತುಳುಕಲಿ. ಯಾವುದೇ ಪ್ರತಿಫಲ ನೀಡದೆ ನಾವು ಸ್ವೀಕರಿಸುವ ಅದೆಷ್ಟೋ ಸೇವೆಗಳು ನಮ್ಮ ಜೀವನದಲ್ಲಿಲ್ಲವೇ? ಪತಿ ಪತ್ನಿಯರು, ತಂದೆ ತಾಯಿಗಳು, ಮಕ್ಕಳು ನಮಗೆ ಪರಸ್ಪರ ಒಬ್ಬರಿಗೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ಕೃತಜ್ಞತೆಯ ಮಾತುಗಳನ್ನು ಹೇಳಿ ಭಾವಾತ್ಮಕ ಶಕ್ತಿ ನಮ್ಮ ಪರಿಸರದಲ್ಲಿ ಹರಿದಾಡಲು ದಾರಿ ಮಾಡೋಣ. ಹಾಗೆ ಕ್ರಿಸ್ತರ ಜಯಂತಿ ಭಾವಾತ್ಮಕವಾದ ಹೊಸ ಹುರುಪು ತುಂಬಲಿ. ಅನುದಿನವೂ ನಾವು ಈ ಪ್ರಪಂಚದಿಂದ ಸ್ವೀಕರಿಸುವ ನೀರು, ಆಹಾರ, ಗಾಳಿ ಮುಂತಾದವುಗಳ ಒಡೆಯನಿಗೆ ಶಿರಬಾಗಿ ನಮಿಸೋಣ, ಪ್ರಾರ್ಥಿಸೋಣ. ಓ ನನ್ನ ಪರಮಪಿತನೆ, ನಿನ್ನ ಪುತ್ರನಾದ ಯೇಸುಕ್ರಿಸ್ತನು ತನ್ನ ಸಕಲ ಕಾರ್ಯಗಳ ಮೊದಲು ಕೃತಜ್ಞತೆಯನ್ನು ಸಲ್ಲಿಸಿ ಆರಂಭಿಸಿದರು. ಈ ಒಂದು ಕೃತಜ್ಞತೆಯ ಜೀವನವನ್ನು ನನ್ನಲ್ಲಿ ರೂಢಿಯಾಗಿಸಲು ನನ್ನ ಪ್ರಾರ್ಥನೆಗಳಲ್ಲಿ ಮೊದಲು ನಿನ್ನ ಅನುಗ್ರಹಗಳಿಗೆ ಕೃತಜ್ಞತೆ ಸಲ್ಲಿಸಲು, ನೋವು ನಲಿವುಗಳಲ್ಲಿ ಇದನ್ನು ರೂಢಿಯಾಗಿಸಲು ಕೃಪೆ ನೀಡು ತಂದೆ, ಆಮೇನ್. ಇಂದಿನ ಚಟುವಟಿಕೆ ಮೇಲು ಕೀಳು ಎಂಬ ಭಾವವಿಲ್ಲದೆ ಸರ್ವರಿಗೂ ಕೃತಜ್ಞತೆಯ ಭಾವವನ್ನು ಪ್ರಕಟಪಡಿಸೋಣ. ಸುಕೃತ ಜಪ, ಯೇಸುವೆ ಸ್ತುತಿ, ಯೇಸುವೆ ಸ್ತೋತ್ರ.